ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿರುವ ಪ್ರಾದೇಶಿಕ ಆಯುಕ್ತರ ಕಚೇರಿಗಳನ್ನು ಬಂದ್ ಮಾಡುತ್ತೇವೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಅವರು ಹೇಳಿಕೆ ನೀಡಿರುವುದಕ್ಕೆ ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದ್ರಗಿ ಅವರ ನೇತೃತ್ವದಲ್ಲಿ ಶುಕ್ರವಾರ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದ ವಿವಿಧ ಕನ್ನಡ ಪರ ಸಂಘಟನೆಗಳು ಕಂದಾಯ ಸಚಿವರು ಕೂಡಲೇ ನಿರ್ಧಾರ ವಾಪಸ್ ಪಡೆದು ರಾಜ್ಯದಲ್ಲಿರುವ ಎಲ್ಲಾ ಪ್ರಾದೇಶಿಕ ಆಯುಕ್ತರ ಕಚೇರಿಗಳನ್ನು ಮುಂದುವರಿಸುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್ ಚಂದ್ರಗಿ, ಸರ್ಕಾರ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡುವ ಬದಲು ಪ್ರಾದೇಶಿಕ ಆಯುಕ್ತರ ಕಚೇರಿಗಳನ್ನು ಬಂದ್ ಮಾಡಿ ಬೆಂಗಳೂರಿನಲ್ಲೇ ಕಂದಾಯ ಸಚಿವಾಲಯ ತೆರೆದು ಅಧಿಕಾರವನ್ನು ಬೆಂಗಳೂರಿನಲ್ಲೇ ಕೇಂದ್ರೀಕೃತ ಮಾಡಲು ಹೊರಟಿದೆ. ಸರ್ಕಾರದ ನಿರ್ಧಾರ ಜನವಿರೋಧಿ ಆಗಿದ್ದು ಯಾವುದೇ ಕಾರಣಕ್ಕೂ ಪ್ರಾದೇಶಿಕ ಆಯುಕ್ತರ ಕಚೇರಿಗಳನ್ನು ಬಂದ್ ಮಾಡಬಾರದು ಎಂದು ಒತ್ತಾಯಿಸಿದರು. 2001 ರಲ್ಲಿ ರಾಜ್ಯದ ಉಪವಿಭಾಗಾಧಿಕಾರಿಗಳ ಕಚೇರಿಗಳನ್ನು ಆಗಿನ ಸರ್ಕಾರ ಬಂದ್ ಮಾಡಿತ್ತು. ಸರ್ಕಾರದ ನಿರ್ಧಾರಕ್ಕೆ ಜನಾಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ 2006 ರಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿಗಳು ಮತ್ತೆ ಶುರುವಾದವು. 2001 ರಲ್ಲಿ ಸರ್ಕಾರ ಮಾಡಿದ ತಪ್ಪು ಈಗ ಮತ್ತೆ ಮರುಕಳಿಸಬಾರದು. ಸರ್ಕಾರ ಪ್ರಾದೇಶಿಕ ಆಯುಕ್ತರ ಕಚೇರಿಗಳನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಂಡರೆ ಗಡಿನಾಡಿನಿಂದಲೇ ಸರ್ಕಾರದ ವಿರುದ್ಧ ಜನಾಂದೋಲನ ಆರಂಭವಾಗುತ್ತದೆ ಎಂದು ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದ್ರಗಿ ಎಚ್ಚರಿಕೆ ನೀಡಿದ್ದಾರೆ. ಶಿಫಾರಸು ಮಾಡಿದ್ದ ಶಿಫಾರಸಾಗಿ ಉಳಿದಿದ್ದರೆ ನಾವು ಅದನ್ನು ಇಷ್ಟು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ. ಕಂದಾಯ ಸಚಿವರು ಸಿಬ್ಬಂದಿ ಕೊಟ್ಟರು, ಇವರು ಹೈಟ್ ಎಲಿಫೆಂಟ್ ಅಂತ ಸರ್ಕಾರ ಮಾಡಿ ಪ್ರಾದೇಶಿಕ ಬಿರಿಯಾನಿಗಳನ್ನು ಮಾಡಿ ಬೆಂಗಳೂರಿನ ವಿಕಾಸಸೌಧ ವಿಧಾನಸೌಧದಲ್ಲಿ ಎಷ್ಟು ಬಿರಿಯಾನಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ ಸಂಗತಿ ಅವರು. ಯಾಕಂದ್ರೆ ಪ್ರಾದೇಶಿಕ ಆಯುಕ್ತರಿಗೆ ಇರುವಂತ ಅಧಿಕಾರದ ಬಗ್ಗೆ ಅವರಿಗೆ ಅಜ್ಞಾನ ಇದೆ ಕಂದಾಯ ಸಚಿವರಿಗೆ. ಯಾಕಂದ್ರೆ ಇದಕ್ಕೆ ಎಷ್ಟು ಅಧಿಕಾರ ಅಂದ್ರೆ ನಮ್ದು 7 ಜಿಲ್ಲೆ, ಕಲಬುರಗಿ ಅಧಿಕಾರ ಕಲಬುರಗಿ ವಿಭಾಗಾಧಿಕಾರಿ ಕಚೇರಿಯವರಿಗೆ 6 ಜಿಲ್ಲೆ, 13 ಜಿಲ್ಲೆ. ನಾವು ಇಲ್ಲಿ ಬರ ಪರಿಹಾರ ಇರ್ಬೋದು, ನೆರೆ ಹಾವಳಿ ಇರ್ಬೋದು, ಅಣೆಕಟ್ಟು ನೀರು ಬಿಡೋದು ಇರ್ಬೋದು, ಭೂಸ್ವಾಮಿ ದೃಢಾಂತಿಕ ಇರ್ಬೋದು, ತಾಲೂಕು ಮತ್ತು ಜಿಲ್ಲಾ ಇರ್ಬೋದು, ಮೇಯರ್ ಎಲೆಕ್ಷನ್ ಕಂದಾಯ ಸಚಿವರು ನಮ್ಗೆ ಹೇಳಬೇಕು. ಅದರಿಂದ ಇಲ್ಲಿ ಹಿರಿಯ IAS ಅಧಿಕಾರಿಗಳು ಬೆಂಗಳೂರು ಬಿಟ್ಟು ಯಾರು ಹೋಗ್ಬೋದಿಲ್ಲ, ಅವ್ರು ಕುಂಭಕ್ಕಿನಿಂದ ಈ ಶಿಫಾರಸು ಆಗೈತಿ. ಈ ಶಿಫಾರಸುಗಳು ಈಗಾಗಲೇ ಕಲಬುರಗಿ ಮೈಸೂರು ಮೈಸೂರಲ್ಲಿ ಹೋರಾಟ ಮಾಡ್ತಾರೆ, ನಾವು ಹೋರಾಟ ಮಾಡ್ತೀವಿ. ಇದರ ಉಗ್ರ ಹೋರಾಟ ಆಗ್ತದೆ. ಅಟ್ಲೀಸ್ಟ್ ನಮ್ಮ ಮುಂಬೈ ಕರ್ನಾಟಕದ 7 ಜಿಲ್ಲೆ, ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆ, 13 ಜಿಲ್ಲೆಯೊಳಗೆ ದೊಡ್ಡ ಪ್ರಮಾಣ ಉಗ್ರ ಹೋರಾಟ ಆಗುತ್ತೆ. ಅದರ ಸಂದರ್ಭ ಒಂದು ತಪ್ಪಾಗಿ ವಿಭಾಗಾಧಿಕಾರಿಗೆ ರದ್ದು ಮಾಡಿದ ನಂತರ 5-6 ವರ್ಷ ಸಾಕಷ್ಟು ಅರ್ಜಿಗಳು ಅದು. ಅವಾಗ SM ಜಾಮದಾರ 2006 ಒಳಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು, ಅವ್ರು ಸಹಿತ ನಮಗೆ ಹೇಳಿದರು ಭಾಳ ಹಸ್ನಿ ಆಗುತ್ತೆ ಅಂತೇಳಿ. ಇದನ್ನು ಶಿಫಾರಸನ್ನು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕು. ಪ್ರಾದೇಶಿಕ ಆಯುಕ್ತರ ಕಚೇರಿಗಳನ್ನು ಈಗ 4 ಅದಾವ, 4 ಜಿಲ್ಲೆಗೆ ಒಂದು ಮಾಡ್ಬೇಕಂತ ಮಾಡಿದ್ವಿ, 4 ಜಿಲ್ಲೆಗೆ ಒಂದು ಮಾಡಿ ಇನ್ನೂ ಹೆಚ್ಚು ಮಾಡಬೇಕು. 7 ಜಿಲ್ಲೆ ಅಂದರೆ ಜಾಸ್ತಿ ದೊಡ್ಡದಾಗತಿ. ಆದ್ದರಿಂದ ನಮ್ಮ ಭಾವನೆಗಳನ್ನು ನಾವು ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಚಾಲಕ ಮಹಾದೇವ್ ತಳವಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ, ಶಂಕರ್ ಬಾಗೇವಾಡಿ, ಬಾಳು ಜಡಗಿ, ಸಾಗರ್ ಬೋರ್ಗಲ್, ಸಂಪತ್, ಮೈನುದ್ದೀನ್ ಮಖಾಂದಾರ್ ಮೊದಲಾದವರು ಉಪಸ್ಥಿತರಿದ್ದರು.